ಕ್ರೈಸ್ತಂತಕ್ಕೆ ದೇವಸ್ಥಾನಗಳನ್ನು ಅವರು ಮಾಡಬೇಕು. ಯಾಕಂದರೆ ಇಲ್ಲಿ ತನಕ 4 ವರ್ಷದಲ್ಲಿ ಏನೇನು ದುರಾಡಳಿತ, ದೌರ್ಜನ್ಯ, ಅನಾಹುತಗಳು ಮಾಡಿದ್ದಾರೆ, ಅದನ್ನು ಕ್ಷಮಾಪಣೆ ಕೇಳಲಿಕ್ಕೋಸ್ಕರ ಎಲ್ಲ ದೇವಸ್ಥಾನದ ಪ್ರದಕ್ಷಿಣೆ ಆಗ್ತಾ ಇದೆ. ನಾಡಿನ ಸುಭಿಕ್ಷೆ 4 ವರ್ಷದಲ್ಲಿ ಏನೇನು ಸುಭಿಕ್ಷೆ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು. ಕರೋನಾ ಟೈಮಲ್ಲಿ ತಾವು ಕೇಳ್ಬಿಟ್ರಿ, ಇಲ್ಲಿ ಹೇಳಬೇಕಾಗತ್ತೆ. ಕರೋನಾ ಟೈಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ 4 ಜನ ಸತ್ತೋರು, ಯಾರೊಬ್ಬರೂ ಸಹ ಅವ್ರು ಯಾಕೆ ಸತ್ರಿ ಏನು ಸತ್ರಿ ಅನ್ನೋ ಸ್ವಾಂತಾನ ಕೂಡ ಹೇಳಲಿಲ್ಲ. ಕೇಳಿದ್ರೆ ಅವ್ರು ಕರೋನಾದಿಂದ ಸತ್ತಿಲ್ಲ ಅಂದರು. ಮೊನ್ನೆ ನಮ್ಮ ವಿಶ್ವಗುರು ಚಾಮರಾಜನಗರಕ್ಕೆ ಬಂದಿದ್ದರು, ಅಲ್ಲಿ ಹುಲಿ ನೋಡಕ್ಕೆ ಬಂದಿದ್ದರು. ಹುಲಿ ಹುಲಿ ಒಂದು ಹುಲಿ ಕೂಡ ಕಾಣಲಿಲ್ಲ ಅವ್ರಿಗೆ. ಅದೇ ಚಾಮರಾಜನಗರದಲ್ಲಿ 34 ಜನ ಆಕ್ಸಿಜನ್ ಆಮ್ಲಜನಕ ಸಿಗದೆ ಪ್ರಾಣ ಕಳ್ಕೊಂಡ್ರು. ಅವ್ರ ಕುಟುಂಬದವ್ರನ್ನ ಯಾರಾದರೂ ಕರೆಸಿ ಮಾತಾಡಲಿಲ್ಲ. ಕರೋನಾ ಸಂದರ್ಭದಲ್ಲೂ ಬರಲಿಲ್ಲ. ಕರೋನಾ ಹೋಗಿ ಚುನಾವಣೆ ಸಂದರ್ಭದಲ್ಲಾದರೂ ಬಂದು ಚಾಮರಾಜನಗರದ 34 ಕುಟುಂಬದ ಸದಸ್ಯರನ್ನ ಕರೆಸಿ ಮಾತಾಡ್ತಾರೆ, ಅದಕ್ಕೂ ಸ್ವಾತಂತ್ರ್ಯ ಹೇಳಿಕ್ಕೆ ಬರಲಿಲ್ಲ. ಅದೇ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡುವಾಗ ಚಾಮರಾಜನಗರದಲ್ಲಿ ಬಂದಾಗ 34 ಕುಟುಂಬದ ಸದಸ್ಯರು ಸಹ ಕರೆಸಿ ಸ್ವಾತಂತ್ರ್ಯವನ್ನು ಹೇಳಿ ಕಳಿಸಿದ್ರು. ಇದು ಭಾರತೀಯ ಜನತಾ ಪಾರ್ಟಿಗೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇರತಕ್ಕಂಥ ವ್ಯತ್ಯಾಸ.